ಅಂದ್ರೆ ಕೋವಿಡ್ ವಿಚಾರದಲ್ಲಿ ಇಡೀ ವಿಶ್ವವನ್ನೇ ಕೋವಿಡ್ ವೈರಸ್ಸಿಂದ ಇವತ್ತು ಸಂತ್ರಸ್ತರ ಸಂಖಿತ ಸಂಖ್ಯೆಯೂ ಬೆಳೀತಾ ಇದೆ, ಸಾವಿನ ಸಂಖ್ಯೆಯೂ ಬೆಳೀತಾ ಇದೆ. ಇವತ್ತು ಮೈಸೂರಲ್ಲಿ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆ, ಆ ಸಭೆಯಲ್ಲಿ ಸಾಕಷ್ಟು ವಿಚಾರ ನಾವು ಚರ್ಚೆ ಮಾಡಿದ್ದೇವೆ. ಸಭೆ ನಡೆದು 15 ದಿನಗಳು ಕಳೆದರೂ ಕೂಡ ಯಾವುದು ಕಾರ್ಯಗತ ಬರ್ತಿಲ್ಲ. ಎನ್ ಆರ್ ಕ್ಷೇತ್ರದಲ್ಲಿ 2 ಕೋವಿಡ್ ಕೇರ್ ಸೆಂಟರ್ಸ್ನ ನಾವು ಪ್ರಾರಂಭ ಮಾಡಿದ್ದೇವೆ. ರಾಜ್ಯ ಸರ್ಕಾರ 1 ಅಕ್ಟೋಬರ್ನಿಂದ ಶಾಲೆಗಳು ಮತ್ತೆ ಪ್ರಾರಂಭ ಆಗಬೇಕು ಅನ್ನೋ ನಿರ್ಧಾರ ಕೈಗೊಂಡಿದೆ. ಪರ್ಯಾಯವಾಗಿ ಬಿಡಿ ಕಾರ್ಮಿಕರ ಆಸ್ಪತ್ರೆಯನ್ನು ನಾವು ಕೋವಿಡ್ ಸೆಂಟರ್ ಆಗಿ ಸಿದ್ಧತೆ ಮಾಡಿಕೊಂಡಿದ್ದೇವೆ. ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದೇನೆ. ಅದು ಆಸ್ಪತ್ರೆಯಾಗಿ ಮಾರ್ಪಾಡಾಗಿ ಜೊತೆಗೆ ಕೋವಿಡ್ ಸೆಂಟರ್ ಪ್ರಾರಂಭ ಆಗಬೇಕು.